ಹೆಣ್ಣು ಮಣ್ಣು ಮುಂದು ಈ ಮೂಲಕ್ಕೆ ಬಲಿಯಾದವರು ಯಾರು ಇಲ್ಲ. ಅದರಲ್ಲಿ ಹೆಣ್ಣಾನಂದ ನನ್ನನ್ನು ಕಂಡರೆ ಇಳೆಯ ಕಾಮುಕರನ್ನ ಮುಗಿಸುವರು. ಅಷ್ಟಮಾದ್ರೆ ಯಾಕೆ ಇದ್ದಾರೆಲ್ಲ ದೇವತೆಗಳು ನನ್ನ ತಪಸ್ಸಿನ ನಿಜವನ್ನು ಅರಿದರೆ ಖಂಡಿತವಾಗಿ ವಿದ್ಯಾವನ್ನು ತರಬಹುದು. ಆದ್ದರಿಂದ ನನ್ನ ಈ ಸುಂದರ ರೂಪವನ್ನು ಅರಿತುಕೊಂಡು ಬೇರೆ ರೂಪದಲ್ಲಿ ತಪಸ್ಸನ್ನ ಆಚರಿಸಬೇಕಾಗಿದೆ. ಯಾವ ರೂಪ ಧರಿಸಲಿ ಎಂದು ಅದೇನದು ಇಳಿಗಳ ಉಂಡು ಚೇ ಅದಾಗಿರಲಿಲ್ಲ. ಬೇಟೆಗಾರನ ಇಲ್ಲಿಗೆ ಬಲಿಯಾಗಬಹುದು. ಇನ್ನೇನು ಮಾಡಲಿ, ಕಾಣುತ್ತಿದೆ ನೋಡಿ ಮಹಿಷಿಗಳ ಹಿಂಡು ಯಾವ ಭಯವಿಲ್ಲದೆ ಅವುಗಳಷ್ಟಕ್ಕೆ ಮೇವನ್ನು ಮೇಯುತ್ತಾ ಇದೆ. ಇದೇ ಸರಿಯಾಗಿದ್ದ ಮಾರ್ಗ. ಆದ್ದರಿಂದ ಶೀಘ್ರವೇ ಮುಂದೆ
ಕೇವಲ ಕೋಣನಿಂದ ನಮ್ಮ ಕುಲ ಉದ್ಧಾರವಾಗಲಿಕ್ಕೆ ಸಾಧ್ಯವೇ ಸ್ವಾಮಿ? ಮರುಗಳೇ